ಊರೆಲ್ಲ ಕೊಳ್ಳೆ ಓಡದ ಮೇಲೆ ಕೋಟೆ ಬಾಕ್ಲಾಂತೆ ಹಂಗಾಯ್ತು ಈಗ ಕೇಂದ್ರ ಸರ್ಕಾರದ ಪರಿಸ್ಥಿತಿ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಪರಿಸ್ಥಿತಿ ಮಣಿಪುರ ಕಳೆದ ಎರಡು ಮೂರು ತಿಂಗಳಿಂದ ಹೊತ್ತಿ ಉರಿತಾ ಇದೆ ಆದರೆ ಜೆ ಪಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಚುನಾವಣೆಯ ಚಿಂತೆ ನೂತನ ಸಂಸತ್ ಭವನ ಉದ್ಘಾಟಿಸುವ ಚಿಂತೆ ನೂತನ ಸಂಸತ್ ಭವನ ಉದ್ಘಾಟಿಸಿಲಿ ಅದು ದೇಶದ ಹಿರಿಮೆ ಆದರೆ ಇಡೀ ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಬಂದು ಚುನಾವಣೆ ಮಾಡ್ತಾ ನಿಂತರು ಅಲ್ಲಿ ಅಮಾಯಕ ಜೀವಗಳು ಮಣಿಪುರ ಬಲಿಯಾಯಿತು ಒಲಂಪಿಕ್ಸ್ ಪದಕ ವಿಜೇತೆ ಮೇರಿ ಕಾಮ್ ಬಾಕ್ಸಿಂಗ್ ನಲ್ಲಿ ಪದಕವನ್ನು ಗೆದ್ದಂತ ಮೇರಿ ಕಾಮ್ ಕೈ ಮುಗಿದು ರಿಕ್ವೆಸ್ಟ್ ಮಾಡೋರು ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ನನ್ನ ರಾಜ್ಯ ಹೊತ್ತು ಉರಿತಾ ಇದೆ ಬನ್ನಿ ಏನು ವಿಚಾರಕ್ಕೆ ಮೀಸಲಾತಿ ವಿಚಾರಕ್ಕೆ ಎರಡು ಕೋಮುಗಳ ನಡುವೆ ನಡೆದಂತ ಸಂಘರ್ಷ ಇಡೀ ರಾಜ್ಯವನ್ನ ಯುದ್ಧ ಭೂಮಿಯನ್ನಾಗಿಸ್ತು ಮಣಿಪುರ ಮತ್ತೆ ಅಲ್ಲಿ ಶಾಂತಿ ಸ್ಥಾಪನೆ ಆಗೋಕೆ ತುಂಬಾ ದಿನಗಳೇ ಬೇಕು ಎಷ್ಟೋ ಕುಟುಂಬಗಳು ತಮ್ಮವ್ರನ್ನ ಕಳ್ಕೊಂಡ್ಬಿಟ್ರು ಇದೀಗ ಅಮಿತ್ ಶಾ ವಾರ್ನಿಂಗ್ ಕೊಟ್ಟವ್ರೆ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿ ಇಳಿದಿದ್ದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ ಕೈಗೊಳ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಲಭೆಕೋರರಿಗೆ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪಿಸುವ ಯೋಜನೆಯ ಭಾಗವಾಗಿ ಹಿಂಸಾಚಾರದ ಕುರಿತು ತನಿಖೆಗೆ ಸಮಿತಿ ರಚಿಸುವುದಾಗಿ ಕೇಂದ್ರ ಗೃಹ ಸಚಿವರು ಘೋಷಿಸಿದ್ದಾರೆ ಈಶಾನ್ಯ ರಾಜ್ಯಕ್ಕೆ ತಮ್ಮ ನಾಲ್ಕು ದಿನಗಳ ಭೇಟಿಯ ಸಂದರ್ಭದಲ್ಲಿ ಸರಣಿ ಸಭೆ ನಡೆಸಿ ನಂತರ ಮಾತನಾಡಿದ ಅಮಿತ್ ಶಾ ಮಣಿ ಮಣಿಪುರದಲ್ಲಿ ನಡೆದ ಜನಾಂಗೀಯ ಹಿಂಸಾಚಾರದ ಬಗ್ಗೆ ತನಿಖೆ ನಡೆಸಲು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಸಮಿತಿ ರಚಿಸಿದ್ದಾರೆ ರಚಿಸಲಾಗುವುದು ಎಂದು ತಿಳಿಸಿದರು ಸುಡುಗಾಡು ಸಮಿತಿ ಜನ ಸತ್ತು ಹೋಗ್ಬಿಟ್ರು ಬೀದಿ ಬೀದಿಲಿ ಹೋಗ್ಬಿಟ್ರು ಸತತವಾಗಿ ಒಂದು ತಿಂಗಳಿಂದ ಹೊತ್ತು ಇದೆ ಆ ಸಂದರ್ಭದಲ್ಲಿ ಸೆಂಟ್ರಲ್ ಫೋರ್ಸನ್ನು ಹೆಚ್ಚಾಗಿ ಕಳಿಸ್ಬಿಟ್ಟು ಅಲ್ಲಿಗೆ ಗಲಭೆ ತಡೆಯೋ ಪ್ರಯತ್ನವನ್ನು ಮಾಡಲಿಲ್ಲ ಇವಾಗ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸ್ತಾರಂತೆ ಏನಿದು ಏನೋ ವಿರೂಪಕ್ಷ ಅವ್ರ ಮನೇಲಿ ವಿರೂಪಕ್ಷಪ್ಪ ಅವರು ಮಾಡಾಲ್ ವಿರೂಪಕ್ಷ ಅವ್ರ ಮನೇಲಿ ಸಿಕ್ಕಾಗ ತನಿಖೆ ನಡೆಸ್ತಾರಲ್ಲ ಆಂ ಏನೋ ದೊಡ್ಡ ಭ್ರಷ್ಟಾಚಾರ ನಡೆದೋಯ್ತು ಯಾವುದೋ ದೊಡ್ಡ ಸ್ಪೆಕ್ಟ್ರಮ್ ಹಗರಣ ಆಗೋಯಿತು ಆವಾಗ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಿಸಿ ತನಿಖೆಯನ್ನು ನಡೆಸ್ತಾರಲ್ಲ ಜೀವಗಳೇ ಹೊರಟೋಯ್ತು ಸ್ವಾಮಿ ಅಲ್ಲಿ ಹೇಗೆ ಶಾಂತಿಯನ್ನು ಮರುಸ್ಪಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ನೇತೃತ್ವದ ತನಿಖೆ ನಡೆಸಿ ಯಾರೋ ಏನು ಏನು ಕ್ರಮ ಕೈಗೊಳ್ತೀರಾ ಸತ್ತೋರು ವಾಪಸ್ ಬರ್ತಾರಾ ಅಟ್ಲೀಸ್ಟ್ ಅಲ್ಲಿ ಏನಾಗಿದೆ ಯಾರ ಕುಟುಂಬಕ್ಕೆ ಏನು ತಲುಪಬೇಕು ಅವ್ರ ಮುಂದಿನ ಜೀವನಾಂಶ ಏನು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಬಟ್ ಸರ್ಕಾರದ ನಿರ್ಧಾರ ಕೇಂದ್ರ ಸರ್ಕಾರದ ನಿರ್ಧಾರ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುವುದು ಅಂತ ಹೇಳಿದ್ದಾರೆ ಅಲ್ಲದೆ ರಾಜ್ಯಪಾಲರು ಮತ್ತು ಭದ್ರತೆ ಸಲಹೆಗಾರ ಕುಲ್ದೀಪ್ ಸಿಂಗ್ ಮತ್ತು ನಾಗರಿಕರನ್ನು ಒಳಗೊಂಡ ಶಾಂತಿ ಸಮಿತಿ ರಚಿಸಲಾಗುವುದು ಅಂತ ಹೇಳಿದ್ದಾರೆ ಹಿಂಸಾಚಾರಕ್ಕೆ ಸಂಬಂಧಿಸಿದ ಆರು ಪ್ರಕರಣಗಳನ್ನು ಕೇಂದ್ರೀಯ ತನಿಖಾ ಸಂಸ್ಥೆ ಅಂದರೆ ಸಿ ಬಿ ಐ ತನಿಖೆ ನಡೆಸಲಿದೆ ಕೇಂದ್ರದ ಮಾರ್ಗದರ್ಶನದಲ್ಲಿ ಸಿಬಿಐ ತನಿಖೆ ನಡೆಸುತ್ತೆ ತನಿಖಾ ಪಾರದರ್ಶಕವಾಗಲಿದೆ ಮತ್ತು ಹಿಂಸಾಚಾರದ ಹಿಂದಿನ ಮೂಲ ಕಾರಣಗಳನ್ನು ಪತ್ತೆ ಹಚ್ಚಿಸಲಿದೆ ಎಂದು ಭರವಸೆ ನೀಡಿದ್ದಾರೆ ಇದು ಮಣಿಪುರ ಈಗ ಅಮಿತ್ ಶಾ ಹೋಗಿರೋದಕ್ಕೆ ಯಾರೂ ಇಲ್ಲ ಇನ್ನೊಂದು ಎರಡು ಮೂರು ದಿನ ಲೇಟ್ ಮಾಡಿದ್ರೆ ಕುಸ್ತಿಪಟುಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೋರುತ್ತಿರುವಂಥ ಧೋರಣೆ ಲೋಕಸಭೆಯಲ್ಲಿ ಅವ್ರಿಗೆ ಹಿನ್ನಡೆ ಬರೆದಿಟ್ಕೊಂಡ್ಬಿಡ್ಬೇಕು ಬಿ ಜೆ ಪಿ ಪಂಜಾಬ್ನಲ್ಲಿ ರೈತರ ವಿರುದ್ಧ ರೈತರು ವರ್ಷಗಟ್ಟಲೆ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಸೊಪ್ಪು ಹಾಕಲಿಲ್ಲ ಜನ ತೀರಿಸಾಕ್ಬಿಟ್ರು ಆಮ್ ಆದ್ಮಿ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ಬಂತು ಮಣಿಪುರ ಹೊತ್ತು ಉರಿತು ಯಾರೂ ಸದ್ದು ಮಾಡಲಿಲ್ಲ ಈಗ ಶಾಂತಿ ಸ್ಥಾಪಿಸ್ತೀನಿ ಅಂತ ಈಗ ಹೇಳ್ತಾವ್ರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ನಡೆಸಿ ತನಿಖೆ ಮಾಡ್ತೀವಿ ಅಂತ ಜನ ಒಪ್ಪಲ್ಲ ಕುಸ್ತಿಪಟುಗಳು ಮಹಿಳಾ ಕುಸ್ತಿಪಟುಗಳು ದೇಶಕ್ಕಾಗಿ ಒಲಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದು ದೇಶದ ಗೌರವವನ್ನು ಹೆಚ್ಚಿ ಒಲಂಪಿಕ್ಸ್ ಜಾಗತಿಕ ಕ್ರೀಡಾಕೂಟದಲ್ಲಿ ತ್ರಿವರ್ಣ ಧ್ವಜ ಹಾರುವಂತೆ ಮಾಡಿದವ್ರನ್ನ ಇದೇ ಜನಪ್ರತಿನಿಧಿಗಳು ಸನ್ಮಾನಿಸಿದರು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಯಾವ ಹೆಣ್ಣುಮಗಳು ಕೂಡ ಬೀದಿಗೆ ಬಂದು ನನ್ನ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಸುಮ್ಮ ಸುಮ್ಮನೆ ಹೇಳ್ಕೊಳ್ಳಲ್ಲ ಸತತವಾಗಿ ಒಂದು ಒಂದೂವರೆ ತಿಂಗಳಿನಿಂದ ಪ್ರತಿಭಟನೆ ನಡೀತಾ ಇದೆ ಬಿ ಜೆ ಪಿಯ ಎಂ ಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಭಾರತೀಯ ಕುಸ್ತಿಪಟುಗಳ ಪ್ರಾಧಿಕಾರದ ಅಧ್ಯಕ್ಷ ಆ ಅಧ್ಯಕ್ಷ ಸ್ಥಾನದಿಂದ ಅವನನ್ನು ಕಿತ್ತಾಕಬೇಕು ಅವನಿಗೆ ನಾರ್ಕಾಲ್ ಅನಾಲಿಸ್ ಟೆಸ್ಟ್ ಆಗಬೇಕು ನಂತರದಲ್ಲೇ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಪೊಲೀಸ್ನ ಒಂದು ಸ್ಟೇಟ್ಮೆಂಟ್ ನೋಡಿದೆ ಬ್ರಿಜ್ಭೂಷಣ್ ವಿರುದ್ಧ ಸೂಕ್ತವಾದ ದಾಖಲೆಗಳೇ ಇಲ್ಲ ನಮಗೆ ಹೀಗಾಗಿ ನಾವೊಂದು ಹದಿನೈದು ದಿನ ನೋಡಿ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲ ಪೊಲೀಸ್ ರಿಪೋರ್ಟ್ ಯಾವುದೋ ಇಂಗ್ಲೀಷ್ ವೆಬ್ಸೈಟಲ್ಲಿ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಏನು ನಡೀತಿದೆ ದೇಶದಲ್ಲಿ ಇದೀಗ ಕ್ರಿಕೆಟುಗರು ಕ್ರಿಕೆಟರ್ಗಳು ಬೇರೆ ಕ್ರೀಡಾಪಟುಗಳು ಎಚ್ಚೆತ್ಕೊಂಡು ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಟ್ಟು ಯಾರಾದರೂ ಏನು ದುರಂತಗಳಾಗೋದು ಬೇಡ ದುರಂತದ ಬಳಿಕ ಏನಾದರೂ ನಾವು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ ಅವರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳೋದ್ರ ಬದಲು ಕೇಂದ್ರ ಸರ್ಕಾರ ಅಟ್ಲೀಸ್ಟ್ ಅವರನ್ನು ಕರೆದು ಇಲ್ಲಿ ಬೆಂಗಳೂರಲ್ಲಿ ಕೇಂದ್ರ ಸಚಿವೆ ಬಂದಿದ್ದರು ಆ ಕುಸ್ತಿಪಟುಗಳ ಬಗ್ಗೆ ಮಾತಾಡಿ ಅಂದರೆ ಓಡೋಗ್ಬಿಟ್ರು ವೈರಲ್ ಆಗ್ಬಿಟ್ಟಿದೆ ಎಲ್ಲ ಕಡೆ ಯಾರಿಗೂ ಮಾತಾಡೋ ಧೈರ್ಯ ಇಲ್ಲ ತಮ್ಮ ಸಂಸದನನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸರಿ ಬ್ರಿಜ್ಭೂಷಣ್ ಸಿಂಗ್ ಏನು ತಪ್ಪೇ ಮಾಡಿಲ್ಲ ಅಂತ ತನಿಖೆಯಲ್ಲಿ ಪ್ರೂವ್ ಆದರೆ ಇವ್ರನ್ನೆಲ್ಲ ಒಳಿಕಾಕಿ ಬೀದಿಲ್ಲಿ ಬಿದ್ದುಕೊಂಡು ನಾಟಕ ಮಾಡ್ತಾ ಇದ್ದೀರಾ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಒಳಗಾಕಿ ಇಲ್ಲ ಅಲ್ವಾ ತನಿಖೆಗೆ ಆದೇಶಿಸಿಲ್ಲ ಬ್ರಿಜ್ಭೂಷಣ್ ವಿರುದ್ಧ ಎಫ್ ಐ ಆರ್ ದಾಖಲಿಸ್ಲೋಕೆ ಈ ಮೀನಾಮೇಶ ಎಣಿಸಿದಂಥ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸರುಗಳು ನೂತನ ಸಂಸತ್ ಭವನದ ಉದ್ಘಾಟನೆ ವೇಳೆ ಇವರುಗಳು ಅಲ್ಲಿಗೆ ಮುತ್ತಿಗೆ ಹಾಕಕ್ಕೆ ಹೋದಾಗ ಏಳು ಏಳು ನಿಮಿಷದಲ್ಲಿ ಈ ಎಫ್ ಐ ಆರ್ ದಾಖಲಿಸಿದ್ರು ಇದೀಗ ಮಣಿಪುರದ ವಿಚಾರಕ್ಕೆ ಇಷ್ಟೆಲ್ಲ ಬಂತು ನೋಡೋಣ ಗೊತ್ತಿಲ್ಲ ಜನ ನಿರ್ಧಾರ ಮಾಡ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿಗಾದ ಪರಿಸ್ಥಿತಿ ಏನಂತ ಎಲ್ಲರಿಗೂ ಗೊತ್ತು ಕರ್ನಾಟಕದ ಫಲಿತಾಂಶವನ್ನು ಬಿ ಜೆ ಪಿಯ ಹೊರತಾದ ಪಕ್ಷಗಳು ಇಡೀ ದೇಶದಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಬಿ ಜೆ ಪಿಗೆ ಹೊರತಾದ ಅಂದರೆ ಬಿ ಜೆ ಪಿಯನ್ನು ಬಿಟ್ಟು ಬಿ ಜೆ ಪಿಗರು ನಾವು ಮತ್ತೆ ಕಮಲ ಅರಳಿಸ್ತೀವಿ ಕಮಲ ಅರಳಿಸ್ತೀವಿ ಇಡೀ ದೇಶವನ್ನು ಕೇಸರಿಮಯ ಮಾಡ್ತೀವಿ ಮಾಡಿ ತಪ್ಪೇನಿಲ್ಲ ಎಲ್ಲ ಒಳ್ಳೆಯದೇ ಜನ ಡಿಸೈಡ್ ಮಾಡ್ತಾರೆ ಏನಾಗುತ್ತೆ ಅಂತ